ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ವಾರದ ಕತೆ ನಿಮ್ಮ ಜೊತೆ ತಿಂತ ಹೇಳ್ತೀನಿ, ಓಕೆನಾ? ಸೊ ಈ ವಾರ ಏರುಪೇರು ಆಗಿತ್ತು, ಅಂದ್ರೆ ಏನೇನೋ ಒಂಥರ ಆಗಿತ್ತು. ಅದ್ರ ಜೊತೆಗೇನೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್, ಅದರ ಸ್ನಾಕ್ಸ್ ವೆರೈಟಿ ಬ್ರೇಕ್ಫಾಸ್ಟ್ ಮಾಡಿದೆ, ಅದನ್ನ ತೋರಿಸ್ಬೇಕು, ಓಕೆನಾ? ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸರಿ, ಇದೀಗ ಅಮ್ಮ ಮಾಡಿರುವಂಥ ರುಚಿ ರುಚಿಯಾದ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಬೇಗ ಬೇಗ ತೋರಿಸ್ತೀನಿ. ಸೊ ಒಂದಿನ ನಾನು ತಿಂದಿದ್ದು ಪಾವ್ ಭಾಜಿ ಬೇಕು ಆಸೆ ಆಗ್ತಿತ್ತು. ಸೊ ಮಾಡಿಕೊಟ್ರು, ತುಂಬಾ ಟೇಸ್ಟಿಯಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿನೂ ತಿಂತೀನಿ, ಅಷ್ಟೊಂದು ಇಷ್ಟ. ಹಾಗೆಯೇ ಇಲ್ಲಿ ಪಾನಿಪುರಿಯ ಪೂರಿ ಮಾಡ್ತಾ ಇದ್ದಾರೆ, ಯಾಕಂದರೆ ಮನೆಯಲ್ಲಿ ಪಾನಿಪುರಿ ಹಾಗೆಯೇ ಮಸಾಲ ಪುರಿ ಮಾಡಿ ಎಂಜಾಯ್ ಮಾಡಿದ್ವಿ. ಅದರ ಜೊತೆಗೆ ಇನ್ನೊಂದು ದಿನ ಚೈನೀಸ್ ಸ್ಟೈಲಲ್ಲಿ ತರಕಾರಿ ಶೇವ್ಗೆ ಮಾಡಿದ್ರು, ಇದು ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ನಾನು ಮಾಡಿದ್ದು ಇಲ್ಲಿ ಸ್ಯಾಂಡ್ವಿಚ್, ಇದು ಒಂದು ತಿಂದ್ರೇ ಫುಲ್ ಅನ್ಸುತ್ತೆ, ಯಾಕಂದರೆ ಇದರಲ್ಲಿ 3 different ಲೇಯರ್ಸ್ ತರಕಾರಿ ಎಲ್ಲ ಇತ್ತು, ತುಂಬಾ ಟೇಸ್ಟಿಯಾಗಿತ್ತು. ಆ ಸ್ಯಾಂಡ್ವಿಚ್ ಸ್ಪ್ರೆಡ್ ಮೇಯೋ ತಂದೂರಿ ಎಲ್ಲ ಹಾಕಿದ್ರೆ ತುಂಬಾ ರುಚಿ ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ಪಿಜ್ಜಾ ಜೊತೆ ಬರುವಂಥ ಆರಿಗ್ಯಾನೋ ಎಲ್ಲ ಹಾಕಿದೆ. ಸೊ ಅದೊಂದು ಇನ್ನೇ ಸೂಪರ್ ಆಗಿರುವಂಥ ಟೇಸ್ಟ್. ಆ್ಯಂಡ್ ಈ ರೀತಿಯಾದಂಥ ಡಿಫ್ರೆಂಟ್ ಸ್ಟೈಲ್ನ ಎಗ್ ಆಮ್ಲೆಟ್ ಕೂಡ ಟ್ರೈ ಮಾಡಿದ್ವಿ. ಸೊ ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ಅಲ್ವಾ? ಅಫ್ಕೋರ್ಸ್ ರೆಸಿಪಿ ಇರಲಿಲ್ಲ ಇದರಲ್ಲಿ, ಬಟ್ ಯಾವ್ಯಾವ ಬ್ರೇಕ್ಫಾಸ್ಟ್ನ ತಿಂದೆ ಅಂತ ನೋಡಿದ್ರಲ್ವಾ? ಸಮಯ ಇಮಿಟೇಷನ್ ಜುವೆಲ್ರೀಸ್ ಎಲ್ಲ ತೋರಿಸ್ತಾ ಇದೆ, ಅದಕ್ಕೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ನಾನು ಜುವೆಲ್ರೀಸ್ ಯಾವ ಕಂಪನಿ ಬಗ್ಗೆ ಎಲ್ಲ ತೋರಿಸಿದೀನಿ ಅವರು ನನಗೆ ಸ್ವತಃ ಮೆಸೇಜ್ ಮಾಡಿ ಹೇಳಿದ್ದಾರೆ, ನಿಮ್ಮಿಂದ ನಮಗೆ ಜಾಸ್ತಿ ಕಸ್ಟಮರ್ಸ್ ಬಂದ್ರು, ಖುಷಿ ಆಯಿತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಟ್ರಸ್ಟ್ ಮಾಡಿ, ಆ ಒಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ, ನಿಮಗೂ ಇಷ್ಟ ಆಗಿದ್ದಕ್ಕೆ. ಸೊ ಇವತ್ತು ನಾನು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಕೆಲವೊಂದು ಜುವೆಲ್ರೀಸ್ನ ತೋರಿಸ್ತಾ ಇದ್ದೀನಿ. ಅಗೇನ್ ಇದು ಪೇಯ್ ಕೊಲಾಬ್ರೇಷನ್ ಅಲ್ಲ, ನನ್ನ ಫ್ರೆಂಡ್ ಸ್ವತಃ ಇಂಥ ಒಂದು ಬಿಸ್ನೆಸ್ನ ಶುರು ಮಾಡಿದ್ದು ಇನ್ಸ್ಟಾಗ್ರಾಮ್ನಲ್ಲಿ. 3 ವರ್ಷದಿಂದ ಈ ಬಿಸ್ನೆಸ್ನ ಮಾಡ್ತಾ ಇದ್ದಾಳವಳು. 10 ರೂಪಾಯಿಂದ 400 ರೂಪಾಯಿ ತನಕನು ನಿಮಗೆ ಇಯರಿಂಗ್ಸ್, ಚೈನ್ಸ್, ಬ್ರೇಸ್ಲೆಟ್ಸ್ ಎಲ್ಲಾ ರೀತಿಯ ಜುವೆಲ್ರೀಸ್ ಇವಳಲ್ಲಿದೆ. ಆಕ್ಸಿಡೈಸ್ ಜುವೆಲ್ರೀಸ್ ಆಗಿರ್ಬೋದು, ಚೋಕಸ್ ಸೆಟ್ಸ್ ಆಗಿರ್ಬೋದು, ಬ್ರೇಸ್ಲೆಟ್ಸ್ ಆಗಿರ್ಬೋದು, ಆಂಕ್ಲೆಟ್ಸ್ ಆಗಿರ್ಬೋದು, ಡೈಂಟಿ ನೆಕ್ ಪೀಸಸ್ ಆಗಿರ್ಬೋದು, ಪ್ರತಿಯೊಂದು ಇದೆ. ಆ್ಯಂಡ್ ಎಲ್ಲಾ ಜುವೆಲ್ರೀಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾ ಇರೋ ಕೆಲವೊಬ್ಬರಿಗೆ ಈ ವಿಷಯ ಆಲ್ರೆಡಿ ಗೊತ್ತಾಗಿರುತ್ತೆ, ಯಾಕಂದ್ರೆ ಅಲ್ಲಿ ಈ ಒಂದು ಬ್ಯೂಟಿಫುಲ್ ಜುವೆಲ್ರಿ ಸೆಟ್ ವಿಡಿಯೋಸ್ನ ಹಾಕಿದ್ದೀನಿ. ಸೊ ಈ ಬಾಕ್ಸ್ ಅಲ್ಲಿ ತುಂಬಾ ಜುವೆಲ್ರಿ ಸೆಟ್ಸ್ ಇದೆ, ಅದನ್ನೆಲ್ಲ ನಿಮಗೆ ಹಾಕಿ ಖಂಡಿತವಾಗ್ಲೂ ಒಂದೊಂದಾಗಿ ತೋರಿಸ್ತೀನಿ. VG10 ಅಂತ ಯೂಸ್ ಮಾಡಿದ್ರೆ ನಿಮಗೆ ಈ ತಿಂಗಳು ಕೊನೆ ತನಕ 10% ಆಫರ್ ಸಿಗುತ್ತೆ. ಸೊ ಹೋಗಿ ಇಂಥ ಒಂದು ಬ್ಯೂಟಿಫುಲ್ ಜುವೆಲ್ರಿ ಪೀಸಸ್ ನ ನೀವು ಅವರಿಂದ ಪರ್ಚೇಸ್ ಮಾಡಬಹುದು. ಇದರಲ್ಲಿ ನಾನು ಕೆಲವೊಂದು ಜುವೆಲ್ರಿ ಪೀಸಸ್ ಮುಂಚೆನೂ ವಿಡಿಯೋಸ್ಗೆಲ್ಲ ಹಾಕಿದ್ದೀನಿ, ನೀವು ನೋಡಿದ್ದೀರಾ, ಇಷ್ಟನೂ ಪಟ್ಟಿದ್ದೀರಾ. ಫೈನಲಿ ಸ್ವಲ್ಪ ಶೂಟಿಂಗ್ ಎಲ್ಲ ಮಾಡೋದಕ್ಕಾಯ್ತು. ಸೊ ಖುಷಿ ಅನ್ನಿಸ್ತು, ಅದೇ ದಿನ ಸಂಜೆ ಪಾಪ್ಕಾರ್ನ್ ತಿನ್ಬೇಕಂತ ಮನ್ಸಾಯ್ತು. ಸೊ ಮನೆಯಲ್ಲಿ ಹೇಗಿತ್ತು ಪಾಪ್ಕಾರ್ನ್ ಇತ್ತಲ್ವಾ, ಸೊ ಅದನ್ನ ಒಂದು ಸ್ವಲ್ಪ ಕುಕ್ಕರ್ಗೆ ಹಾಕಿ ಪಟ್ಪಟ ಅಂತ ಅಂತಾ ಇತ್ತು ಅದು. ಸೊ ಅದು ನೋಡೋದೇ ಒಂಥರ ಖುಷಿ, ಟೇಸ್ಟ್ ಇನ್ನೊಂಥರ ಚೆನ್ನಾಗಿರುತ್ತೆ. ಸೊ ಪಾಪ್ಕಾರ್ನ್ ತಿಂದು ತುಂಬಾ ದಿನ ಆಗಿತ್ತು. ಪಾಪ್ಕಾರ್ನ್ ಸೊ ಸ್ನ್ಯಾಕ್ ಟೈಮ್ಗೆ ಬಿಸಿ ಬಿಸಿ ಪಾಪ್ಕಾರ್ನ್. ಐ ಹೋಪ್ ಅಟ್ ಲೀಸ್ಟ್ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಕೆಲವೊಂದು ವಿಡಿಯೋಸ್ ನಾ ಮಾಡ್ತೀನಿ, ಕಂಪ್ಲೀಟ್ ಆಗಿ ರಿಕವರ್ ಆಗ್ತೀನಿ. ಬಿಗ್ ಬಾಸ್ ಸೀಸನ್ ನೋಡ್ತಾ ಇರೋರ್ಗೆಲ್ಲ ಗೊತ್ತಿದೆ ಇದು.
ಬಿಗ್ ಬಾಸ್ ಅಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಗೆ ಅವರ ಕಪ್ ಆಗಿರ್ಬೋದು ಅವರವರ ವಾಟರ್ ಬಾಟಲ್ಸ್ ಆಗಿರ್ಬೋದು ಅದರಲ್ಲಿ ಹೆಸರು ಬರೆದಿರ್ತಾರೆ. ಸೊ ಇವತ್ತು ನಾನು ನಿಮ್ಗಂತ ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ನ ತೋರಿಸಬೇಕು. ಇಲ್ಲಿದೆ ನನ್ನ ವಾಟರ್ ಬಾಟಲ್, ಇದರಲ್ಲಿ ನನ್ನ ಹೆಸರು ಇದೆ ವೀಕ್ಷಿತಾ ಅಂತ. 3D ಆರ್ಯ ಗಿಫ್ಟ್ಸ್ ಅವರು ನನಗೆ ಕಳಿಸಿರುವುದು ಇದು ಪ್ರೀತಿಯಿಂದ. ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ನಿಮಗೆ ಟೆಂಪರೇಚರ್ ಕೂಡ ಗೊತ್ತಾಗುತ್ತೆ. ನಾನು ನಿಮಗೆ ಕ್ಲೋಸ್ಅಪ್ ಶಾಟ್ ತೋರಿಸ್ತೀನಿ. ಸೊ ಇದರಲ್ಲಿ 48 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ ಸದ್ಯಕ್ಕೆ, ಯಾಕಂದ್ರೆ ನಾನು ಹಾಕಿರೋದು ಅಷ್ಟು ಬಿಸಿ ಬಿಸಿ ಕುದಿತಾ ಇರುವಂತ ನೀರು. ಇದ್ರೊಳಗಡೆ ಕೋಲ್ಡ್ ನೀರ್ ಹಾಕಿದ್ರೆ ಕೋಲ್ಡ್ ನೀರ್ ಹಾಗೆ ಅದ್ರ ಟೆಂಪರೇಚರ್ ಬರುತ್ತೆ, ಬಿಸಿನೀರ್ ಹಾಕಿದಾಗ ಈ ಬಿಸಿನೀರಿನ ಟೆಂಪರೇಚರ್ ಬರುತ್ತೆ. ಎಷ್ಟು ಚೆನ್ನಾಗಿದೆಯಲ್ವಾ. ಅಂಡ್ ಬೆಸ್ಟ್ ಥಿಂಗ್ ಏನು ಅಂದ್ರೆ ಇದ್ರ ಕಲರ್ ನನಗೆ ತುಂಬಾನೇ ಇಷ್ಟ ಆಯ್ತು, ಕ್ಲಾಸಿ ಫಿನಿಶ್ ಆಗಿದೆ. ಅಂಡ್ ನನ್ನ ಹೆಸರು ಬೇರೆ ಇದೆ. ಸೊ ಯಾರು ನನ್ನ ಬಾಟಲ್ ಯೂಸ್ ಮಾಡಬಾರ್ದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 550 ಹತ್ರ ಇದೆ. ಅಂಡ್ ಫ್ರೀ ಶಿಪ್ಪಿಂಗ್. ಸೊ ಮಿಸ್ ಮಾಡಿ ಚೆಕ್ ಮಾಡಿ. ಇವಾಗ 20 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ, ಅಂದ್ರೆ ನಾನು ಹಾಕೊಂಡಿರೋದು ಕೋಲ್ಡ್ ವಾಟರ್ ಅಂತ ಅರ್ಥ. ಮೆನ್ಸ್ಟ್ರಲ್ ಕಪ್ ಬಗ್ಗೆ ನಿಮ್ ತರಾನೇ ನನಗೆ ಸುಮಾರಷ್ಟು ಪ್ರಶ್ನೆಗಳಿತ್ತು. ನಾನು ಲಾಸ್ಟ್ ಟೈಮ್ ತೋರಿಸಿದಾಗ ನೀವೆಲ್ಲರೂ ನನ್ನ ಒಪಿನಿಯನ್ಗೆ ವೇಟ್ ಮಾಡ್ತಾ ಇದ್ರಿ, ಕೇಳ್ತಾ ಇದ್ರಿ. ಸೊ ಅನ್ಕೊಂಡೆ ಟ್ರೈ ಮಾಡಲೇಬೇಕು ಅಂತ. ಇವತ್ತು ನನ್ನ ಥರ್ಡ್ ಡೇ ಆಫ್ ಪೀರಿಯಡ್ಸ್. ಸೊ ಏನ್ ಮಾಡಿದೆ, ನಾನು ತಗೊಂಡ್ ಬಂದಿರುವಂತ ಈ ಸಿರೋನಾ ಮೆನ್ಸ್ಟ್ರಲ್ ಕಪ್ಸ್ ನ ಟ್ರೈ ಮಾಡೋಣ ಅಂತ ಎಲ್ಲಾ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರೆ ಆಗ್ಲಿಲ್ಲ, ಇದು ವಾಪಸ್ ಇದ್ರ ಒಳಗಡೆ. ಸೊ ಎಲ್ಲರೂ ಹೇಳ್ತಾಗೇನೆ, ಯೂಟ್ಯೂಬರ್ಸ್ ಅಂಡ್ ಇನ್ಫ್ಲೂಯೆನ್ಸರ್ಸ್ ಅಂಡ್ ಬ್ಲಾಗರ್ಸ್ ಅದನ್ನ ಈ ತರ ಮಾಡ್ಬಿಟ್ಟು ಹಾಕ್ಬೇಕಂತ ಈ ತರ. ಬಟ್ ನಾನು ಹಾಕೋದಕ್ಕೆ ಟ್ರೈ ಮಾಡಿದೆ, ಕಷ್ಟ ಆಯ್ತು. ಮೇ ಬಿ ಆಂಕ್ಷಿಯಸ್ ಆಗಿದ್ದೆ, ಭಯ ಇತ್ತು, ವರಿ ಇತ್ತು. ಇದರಿಂದೆಲ್ಲ ಆ ಮಸಲ್ಸ್ ರಿಲ್ಯಾಕ್ಸ್ ಆಗ್ಲಿಲ್ಲ ಮೋಸ್ಟ್ಲಿ. ಸದ್ಯಕ್ಕೆ ಐ ಆಮ್ ಯೂಸಿಂಗ್ ಸ್ಯಾನಿಟರಿ ಪ್ಯಾಡ್ಸ್, ನೋವು ಹೌದು. ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಬಟ್ ಇಲ್ಲಿಗೆ ನಾನು ಗಿವ್ ಅಪ್ ಮಾಡಲ್ಲ, ಮತ್ತೆ ನಾಳೆ ಮತ್ತೊಂದ್ಸತಿ ಟ್ರೈ ಮಾಡ್ತೀನಿ. ಅಂಡ್ ಇದು ವರ್ಕ್ ಆದ್ರೆ ನೆಕ್ಸ್ಟ್ ಮಂತ್ ಮತ್ತೊಂದ್ಸತಿ ಟ್ರೈ ಮಾಡ್ಬಿಟ್ಟು ಹೇಳೇ ಹೇಳ್ತೀನಿ. ಓಕೆ, ತ್ರೀ ದೊಡ್ಡ ಸೈಜ್ ಆನಿಯನ್ಸ್, ಒಂದು ಟೊಮ್ಯಾಟೊ, ಹಾಗೇನೆ ಒಂದು ಈರುಳ್ಳಿ, ಇಲ್ಲಿ ಸ್ವಲ್ಪ ಗೋಡಂಬಿ, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು, ಹಾಗೇನೆ ಸ್ವಲ್ಪ ಪುದೀನ. ಇದು ಫ್ರೈ ಮಾಡಿಬಿಟ್ಟು ಲಾಸ್ಟ್ ಗಾರ್ನಿಶ್ಗೆ ಇದು ಇಷ್ಟು, ಹಾಗೇನೆ ಇದು ಎರಡು ಪೇಸ್ಟ್ ಮಾಡೋದಕ್ಕೆ. ಸರಿ, ಈಗ ಮೇನ್ ಇಂಗ್ರೀಡಿಯೆಂಟ್ ಏನೆಲ್ಲ ಅಂದರೆ ಒಂದು ಕಾಲು ಚಮಚದಷ್ಟು ಅರಿಶಿನ, ಒಂದು ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು 4-5 ಚಕ್ಕೆ, ಆಮೇಲೆ ಒಂದು 7-8 ಲವಂಗ, 4 ಏಲಕ್ಕಿ, ಒಂದು 15 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 3 ಗ್ರೀನ್ ಚಿಲ್ಲಿ, 5 ರೂಪಾಯಿಗೆ ಆಗುವಷ್ಟು ಒಂದು ಕೊತ್ತಂಬರಿ ಸೊಪ್ಪು, 1-2 ಸ್ಪೂನ್ ಬಿರಿಯಾನಿ ಮಸಾಲ, ಹಾಗೆಯೇ ಬ್ಯಾಡ್ಗೆ ಮತ್ತೆ ಗಿಡ್ಡ ಮೆಣಸನ್ನ ಹಾಕಿದ್ದಾರೆ. ಒಂದು ಬಾಣಲೆ ತಗೊಂಡು ಅದಕ್ಕೆ 5 ಸ್ಪೂನಷ್ಟು ತುಪ್ಪ ಹಾಕಿ ಫಸ್ಟ್ ಗೋಡಂಬಿನ ಫ್ರೈ ಮಾಡಿದ್ರು. ಅದೇ ಬಾಣ್ಲೆನಲ್ಲಿ ಗೋಡಂಬಿ ಫ್ರೈ ಆದ್ಮೇಲೆ ಈರುಳ್ಳಿನ ಫ್ರೈ ಮಾಡಿದ್ದು. ಇದೆರಡನ್ನ ಫ್ರೈ ಮಾಡಿದ್ದು ಗಾರ್ನಿಶಿಗಂತ. ಹಾಗೇನೆ ನಾನು ಫಸ್ಟಲ್ಲಿ ಒಂದು ದೊಡ್ಡ ಪ್ಲೇಟಲ್ಲಿ ಹಲವಾರು ಐಟಮ್ಸ್ನ ತೋರಿಸಿದ್ನಲ್ಲ, ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು. 3 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿರ್ತೀರಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತಲ್ಲ ಆವಾಗಲೇ ಟೊಮ್ಯಾಟೋನ ಕೂಡ ಹಾಕಬೇಕು. ಅದೆರಡನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಕ್ಕೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ರುಬ್ಬಬೇಕು. ಸೊ ಸ್ವಲ್ಪ ನೀರು ಹಾಕಬೇಕು. ಸೊ ಅದೆಲ್ಲ ಚೆನ್ನಾಗಿ ಗ್ರೈಂಡ್ ಆದಮೇಲೆ ಈ ಥರದ ಪೇಸ್ಟ್ ಸಿಗುತ್ತೆ. ಇವಾಗ ಅದೇ ಬಾಣಲೆನಲ್ಲಿ ಚಿಕನ್ನ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು. ಬೆಂದ ಮೇಲೆ ಅದಕ್ಕೆ ಗ್ರೈಂಡ್ ಮಾಡಿರುವಂತ ಆ ಮಸಾಲೆ ಗ್ರೇವಿನ ಹಾಕಬೇಕು. ಇದು ಕುಕ್ ಆಗೋದಕ್ಕೆ ಒಂದು 15-20 ಮಿನಿಟ್ ಸಾಕು. ಮೀನ್ವೈಲ್ ಬಾಸ್ಮತಿ ರೈಸ್ನ ಮಾಡೋಣ. ಸೊ ಆಲ್ಮೋಸ್ಟ್ ಒಂದು 750 grams ರೈಸ್ನ ಅಮ್ಮ ತಗೊಂಡಿದ್ದಾರೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ನೀರಲ್ಲಿ ಬಾಯ್ಲ್ ಮಾಡಿದ್ಮೇಲೆ ರೈಸ್ ರೆಡಿ ಆಗುತ್ತೆ. ಇದು 75% ಕುಕ್ ಆದರೆ ಸಾಕು. ಕುಕ್ ಆದ್ಮೇಲೆ ನೀರೆಲ್ಲ ತೆಗೆದ್ಮೇಲೆ ಇದೀಗ ಚಿಕನ್ ಲೇಯರ್, ರೈಸ್ ಲೇಯರ್, ಅದ್ರ ಮೇಲೆ ಗೋಡಂಬಿ,
ಫ್ರೈಡ್ ಆನಿಯನ್ಸ್, ಕೊತ್ತಂಬರಿ ಸೊಪ್ಪು, ರೋಸ್ ವಾಟರ್, ಕೇಸರಿ ನೀರು ಇದನ್ನೆಲ್ಲ ಹಾಕಬೇಕು. ಇದೇ ರೀತಿ ಒಂದು ಎರಡು ಮೂರು ಲೇಯರ್ ಅಮ್ಮ ಮಾಡಿದ್ದಾರೆ. ಫಸ್ಟ್ ಚಿಕನ್ ಲೇಯರ್, ಅದಾದಮೇಲೆ ಗೋಡಂಬಿ, ಈರುಳ್ಳಿ, ರೋಸ್ ವಾಟರ್, ಕೇಸರಿ. ಇವತ್ತು ನಾನು ನಮ್ಮ ಸ್ಟೈಲಲ್ಲಿ ಬಿರಿಯಾನಿ ಮಾಡಿದ್ದೇನೆ ನನ್ನ ಮಗಳಿಗೋಸ್ಕರ. ಅವಳು ಯಾವಾಗ್ಲೂ ಹೇಳ್ತಿದ್ಲು ನಮ್ಮೂರ ಸ್ಟೈಲ್ ಬಿರಿಯಾನಿ ಮಾಡೋಣ ಅಂತ. ನೀವು ಇದನ್ನು ಸ್ವಲ್ಪ ಟ್ರೈ ಮಾಡಿ ನೋಡಿ, ಒಳ್ಳೆ ಆಗ್ತದೆ, ತುಂಬಾ ಟೇಸ್ಟ್ ಆಗ್ತದೆ. ಆ ಥರ ಎಲ್ಲ ಮಾಡಿದ್ಮೇಲೆ ಅದನ್ನ ಒಂದು ಸ್ವಲ್ಪ ದಮ್ ಮಾಡೋದಕ್ಕೆ ಇಟ್ಟ ಮೇಲೆ 20 ಮಿನಿಟ್ಸ್ ಅಲ್ಲಿ ಬಿರಿಯಾನಿ ರೆಡಿ. ಅದ್ರ ಜೊತೆ ಸ್ವಲ್ಪ ಚಿಕನ್ ಗ್ರೇವಿ ಅಂಡ್ ಸ್ಯಾಲಡ್. ಈ ಬಿರಿಯಾನಿನ ನೀವು ಟ್ರೈ ಮಾಡಿ, ತುಂಬಾನೇ ಈಸಿ ಆಗಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಡಿಫ್ರೆಂಟ್ ಇವೆಂಟ್ಸ್ ನಾನು ಕ್ಲಬ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸದ್ಯಕ್ಕೆ ನಾನು ಇದನ್ನು ಎಂಜಾಯ್ ಮಾಡಬೇಕು. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡಿಯನ್ನು ಪ್ರೋತ್ಸಾಹಿಸಿ. ತಡಾ.